ಅವನ ಒಸರುವ ಕಂಬನಿಯನ್ನು ಒರೆಸುವ ಗೋಜಿಗೂ ಹೋಗದೆ ರಾಮ ಕಾಡಿಗೆ ಹೋದ. ಅಪ್ಪನ ಕಣ್ಣಿನಲ್ಲಿ ನೀರು ಬರ್ಸಿದ. ಪಿತೃಭಕ್ತನ ಬೇಡ, ಊರಿನೆಲ್ಲ ಪಸತ್ತ. ಸಾಯುವ ಹೊತ್ತಿಗೆ ಬಾಯಿಗಿಟ್ಟು ಗುಟುಕು ನೀರು ಬಿಡ್ಲಿಕ್ಕಾದ್ರೂ ಕಾಡಿನಿಂದ ಊರಿಗೆ ಬಂದಿದ್ದಾನೆ ರಾಮ. ಮತ್ತೆಂತ ಪಿತೃಭಕ್ತ, ನಾವು ಹಾಡಲ್ಲ. ನಮ್ಮ ಅಪ್ಪಯ್ಯ ನಾಳೆ ಸಾಯುವುದಾದ್ರೆ ಇವತ್ತೇ ಅವನ ಬಾಯಿಗೆ ಒಂದು ಕೊಡಪಾನ ನೀರು ಹೊಯ್ದು ಮುಂಚೆ ಅಲ್ಲ. ಸಾಯುವವನ ಬಾಯಿಗೆ ಬಿಡಬೇಕಾದ್ದು ಒಂದು ಗುಟುಕು ಮಾತ್ರ ಅಂತ ನನಗೂ ಗೊತ್ತುಂಟು. ಮತ್ತೆ ಹಾಗಾದ್ರೆ ಕೊಡಪಾನ ಹೇಳಿದ್ಯಾಕೆ? ನನ್ನ ಪಿತೃಭಕ್ತಿಯ ಪ್ರಮಾಣವನ್ನು ದೊಡ್ಡದು ಮಾಡಿ. ಎಂದಿನಂತೆ ನನ್ನ ಅಪ್ಪನ ಸನ್ನಿಧಾನವನ್ನು ಸೇರಿ ಕಾಲಿಗೆ ಅಡ್ಡ ಬಿದ್ದದ್ದೇ ಬಿದ್ದದ್ದು. ಸೊಂಟದ ಬೇಗಿಡ ಕೈ ತೆಗೆದುಕೊಟ್ಟ, ಅಧಿಕಾರವನ್ನು ಹಸ್ತಾಂತರಿಸಿದ. ಏನೋ ಕೀಲರಿಮೆ ಬಂದಿರಬೇಕು ನನ್ನ ಅಪ್ಪನಿಗೆ. ನಿನ್ನೆ ಎಲ್ಲಿಯೋ ಹೊರಗೆ ಹೋಗಿ ನಾಲ್ಕು ಪಡಿತಿನ ಬಂದಿದ್ರು ಅಂತೇಳಿ ಸುದ್ದಿ ಉಂಟು. ಇರಲಿ, ಹಾಗಾಗಿ ಇವತ್ತು ಉತ್ತರ ಭೂಪ ಅನ್ನಿಸಿಕೊಂಡೆ. ಭೂಪನಾಗಿ ಸಭಾಸ್ಥಾನಕ್ಕೆ ಬಂದರೆ ಸಭಾಸದರೆಲ್ಲ ತೂಕಡಿಸ್ತಾ ಇತ್ತು. ಮತ್ತೆ ಆಡಳಿತ ಸೂತ್ರಗಳನ್ನು ದುರ್ಬಲ ಹಿಡ್ಕೊಂಡಿದ್ರೆ ಸಭಾಸದರು ತೂಕಡಿಸಿದ್ರೆ ಇನ್ನೇನು ಮಾಡಬೇಕು? ಈಗ ನೋಡಿ, ಎಲ್ಲ ಎಚ್ಚೆತ್ತರ ಹೌದ, ಎತ್ತತ್ತ ಮೇಲೆ ಅವರಲ್ಲಿ ಒಂದು ಪ್ರಶ್ನೆ ಮುಟ್ಟಿದೆ. ಇವ ಯಾಕೆ ಇಲ್ಲಿ ಬಂದ ಅಂದ್ರೆ ನಾನು ಇಲ್ಲಿಗೆ ಬರುವವನೇ ಅಲ್ಲ ಅಂತ ತೀರ್ಮಾನ ಅವರದ್ದು. ಕೆಲವರು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇದ್ದಾರೆ. ಕೀಚಕ ಸತ್ತದ್ರಿಂದ ನಾನು ಬಂದಿದ್ದೇನೆ ಅಂತ. ಕೀಚಕ ನನ್ನ ಸೋದರ ಮಾವ, ಶತಕ ಜತ್ರಾಣಿ ಬಲಾಢ್ಯ. ಅವ ಸತ್ತ, ಮೊನ್ನೆ ಮೊನ್ನೆ ಸತ್ತೋದ್ನಲ್ಲ, ಅವ ಸತ್ತದ್ರಿಂದ ನಾನು ಬಂದಿದ್ದೇನೆ. ತಲೆ ಸರಿ ಉಂಟ? ಈಗ ನನ್ನ ಮಾವನ ಸಾವಿನಲ್ಲಿ ಕೊಲೆಯ ಆಶಂಕೆಯೂ ಮೂಡಿದೆ. ಅವ ಸತ್ತದ್ದಲ್ಲ, ಯಾರೋ ಹೊಡೆದುಕೊಂಡದ್ದು ಅಂತ. ನಾನಂತೂ ಅದನ್ನು ನಂಬುವುದಿಲ್ಲ. ನನ್ನ ಮಾವನನ್ನು ಹೊಡೆದು ಕೊಲ್ಲಬಲ್ಲವರು ಕೇವಲ ಇಬ್ಬರು ಮಾತ್ರ, ಒಂದು ನಾನು, ಇನ್ನೊಂದು ಹುಟ್ಟಿ ಬರಬೇಕಷ್ಟೆ. ನಾನು ಕೊಲ್ಲಿಲ್ಲ, ಹುಟ್ಟಿ ಬರಬೇಕಷ್ಟೆ, ಅವ ಇಲ್ಲ, ಮತ್ತೆ ಯಾರು ಕೊಲ್ಲುವುದು? ಮಾತ್ರವಲ್ಲ, ಅದು ಖಂಡಿತ ಕೊಲೆ ಅಲ್ಲ ಅನ್ನುವುದಕ್ಕೂ ನನ್ನ ಹತ್ರ ಆಧಾರ ಉಂಟು. ಆ ಮಾವ ಯಾವಾಗಲೂ ದಂಡಯಾತ್ರೆಯಲ್ಲೇ ತನ್ನನ್ನು ತಾನು ತೊಡಗಿಸಿಕೊಳ್ಳುವ. ನಾನೊಮ್ಮೆ ಸಣ್ಣ ಮಗುವಾಗಿದ್ದಾಗ ಬಂದಿದ್ದನಂತೆ. ಅಕ್ಕ, ಅಳಿಯನನ್ನು ಕಳಿಸಿಕೊಡು ಅಂದ. ನನ್ನ ಅಮ್ಮ ಅಲ್ವಾ, ಕಳಿಸಿದ್ರೆ ಏನಾಗ್ತದೆ? ಕೀಚಕನಿಂದಾಗಿ ತನ್ನ ಮಗನು ಒಬ್ಬ ಸಮರ್ಥ ಪಟುಭಟನಾಗ್ತಾನೆ, ಆದರೆ ಜನ ಗುರುತಿಸುವುದು ಯಾರನ್ನು? ಕೀಚಕನನ್ನು. ಕೀಚಕನ ಗರಡಿಯಲ್ಲಿ ತಯಾರಾದ ಹುಡುಗ ಅಲ್ವಾ? ತನ್ನ ಮಗ ಸ್ವಯಮೇವ ಮೃಗೇಂದ್ರ ತಾ ನ್ಯಾಯನ ಮೇಲೆ ಬರಬೇಕು. ಅದಕ್ಕೋಸ್ಕರ ಅವನು ಬುದ್ಧಿವಂತಿಕೆ ಮಾಡಿದ್ಲು. ಅಯ್ಯೋ ಮಾರಾಯ, ಇರುವುದೊಂದೇ ಕೊಡಿ ಗಂಡು ಮಗು, ನಾಲ್ಕು ದಿವಸ ಮನೆ ಅಂಗಳದಲ್ಲಿ ಆಡಿಕೊಂಡು ಇರಲಿ, ಇನ್ನೊಮ್ಮೆ ಬಂದಾಗ ಕಳಿಸಿಕೊಡ್ತೇನೆ ಅಂತ. ಹಾಗೆ ಹೋದ ನನ್ನ ಮಾವ ಮೊನ್ನೆ ಮೊನ್ನೆ ಬಂದ. ಬಂದವ ಗಮನಿಸುತ್ತಿರಬೇಕು ನನ್ನ ಬೆಳವಣಿಗೆಯನ್ನು. ತನ್ನನ್ನು ದ್ವಂದ್ವಕ್ಕೆ ಕರೆದು ಕೊಲ್ಲಬಲ್ಲ ಒಬ್ಬ ಹುಡುಗ ತಯಾರಾಗಿದ್ದಾನೆ ಅಂತ ಅವನಿಗೂ ಅನ್ನಿಸಿದ್ದಿರಬೇಕು. ಮಾತ್ರವಲ್ಲ, ನಾವು ಅವನನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡಿದ್ದೆ. ಹೌದಪ್ಪ, ಎಂತ ಹೊಲಸು ಕೆಲಸ ಮಾಡಿದ್ದವ. ಆ ನಮ್ಮ ಅಮ್ಮನ ಹತ್ರ ಒಬ್ಬಳು ಸೈರಂದ್ರಿ ವೃತ್ತಿಯಲ್ಲಿ ಇದ್ದಾಳಲ್ಲ, ಮಾಲಿನಿ ಅಂತ. ಹೌದು, ಅವಳನ್ನು ದರ 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 ಎಳ್ಕೊಂಡು ಬಂದು ರಾಜ್ಯಸಭೆಯಲ್ಲಿ ಕೆಣ ಹಾಕಿ ಕಾಲಿಂದ ಒಟ್ಟು ರಾಣಾರಂಪ ಮಾಡಿಬಿಟ್ನಲ್ಲ. ನಮ್ಮ ಅಪ್ಪ ನರಸತ್ತವ ಅಂತ ಮಾಡಿ ತೋರಿಸಿದ. ಅಕ್ಕ, ನಮ್ಮ ಅಪ್ಪ ಇಲ್ಲಿದ್ರು ನರಸತ್ತವನೆ, ಅವನಿಗೆಂತ ತಾಕತ್ತಿಲ್ಲ, ಅದನ್ನು ಮಾಡಿ ತೋರಿಸಿದ್ನ ಇಲ್ವ ಅವ? ಈಗ ಮಾಡಿ ಎಲ್ಲಿ, ಎಲ್ಲೋ ಹಿಂಬದಿ ಹಿತ್ತಿಲು ಬದಿಯಲ್ಲಿ ನಡಿಬೇಕಂತದ್ದು. ಅದು ದೊಡ್ಡ ದೊಡ್ಡವರ ಮನೆಯಲ್ಲೆಲ್ಲ ಅದು ಮಾಮೂಲಿ, ಹಿಂಬದಿಯಲ್ಲಿ, ಹಿತ್ತಲಿನಲ್ಲಿ, ಒಳಕೋಣೆಯಲ್ಲಿ, ಚಾವಡಿ. ನಮ್ಮ ಮನೆಯ ಚಾವಡಿಯಲ್ಲಿ ಇಟ್ಟು ಮಾಡಿದ ಆ ನನ್ನ ಸಹೋದರ ಮಾವನನ್ನು ಕೊಂದೇ ತೆಗಿಬೇಕು ಅಂತ ಸಂಕಲ್ಪ ಮಾಡಿದೆ. ಯಾರೋ ಹೇಳಿಕೊಟ್ಟರು ಕಾಣಿಸ್ತದೆ, ತೆಗಿತಾನವ, ನಿನ್ನನ್ನು ತೆಗಿತಾನೆ ಅಂತ. ಇಷ್ಟು ಸುದೀರ್ಘ ದಿನಗಳ ಕೀರ್ತಿಯನ್ನೆಲ್ಲ ಈ ಹುಡುಗನ ಹತ್ರ ಪಡ್ತಿಂದು ಸತ್ತು ಕಳ್ಕೊಳ್ಳೋದಕ್ಕಿಂತ ನಾವೇ ಸಾಯುವುದು ಒಳ್ಳೇದು ಹೇಳಿ ರಾತ್ರೋರಾತ್ರಿ ಮನೆ ಬಿಟ್ಟು ಆ ನಮ್ಮ ನಾಟ್ಯ ಮಂದಿರದ ಹೊರಗೆ ಸ್ಮಶಾನ ಉಂಟಲ್ಲ, ಅಲ್ಲಿಗೆ ಹೋಗಿ ಇಷ್ಟು ಇಲಿ ಪಾಷಾಣ ಮುಕ್ಕಿ ಸತ್ತೋದ್ದವ.
ಕೀಟಕ ಕೊಲ್ಲಲ್ಪಟ್ಟದಲ್ಲ, ಇಷ್ಟಕ್ಕೂ ಕೀಟಕ ಸತ್ತದ್ರಿಂದ ನಾನು ಬರ್ತೇನೆ, ನಾನು ಬಂದದ್ದಲ್ಲ, ನಾನು ಬರ್ತೇನೆ ಅಂತ ಒಟ್ಟಾಗಿ ಕೀಟಕ ಸತ್ತದ್ದು. ಹಾಗೆ ಅಂತೂ ಮಹಾರಾಜರು ಬೇರೆ ಈ ಊರಿಗೆ ಹೇಳೋದು ಗೊತ್ತಾಯ್ತಲ್ಲ, ಇಲ್ಲಿದ್ದವರಿಗೆ ಗೊತ್ತಾದ್ರೆ ಸಾಕು, ಊರಿಗೆಲ್ಲ ಪ್ರಚಾರ ಮಾಡಬೇಡುವ. ಅದಕ್ಕೆ ಏನು ಮಾಡಬೇಕು? ಡಂಗುರ ಸಾರಿಸ್ಬೇಕು. ಡಂಗುರ ಸಾರಿಸುವವನಿಗೆ ಭತ್ತೆ ಕೊಡದೆ ಇದ್ರೆ ಅವ ಹೋಗ್ತಾನೆ. ನಮ್ಮ ಹೊಸ ಆಡಳಿತದ ಕೊಡುಗೆ, ಚಿಕ್ಕಾಸು ಖರ್ಚಿಲ್ಲದೆ ಕೆಲಸ ಮಾಡಿಸಿಕೊಳ್ಳು. ವಿಚಾರ ಪ್ರಚಾರ ಆಗಲಿಕ್ಕೆ ಸುಲಭದ ಉಪಾಯ ಉಂಟು. ಹೆಂಗಸರ ಕಿವಿಗೆ ಈ ವಿಷಯ ಹಾಕಬೇಕು. ಹೌದು, ಗಂಡು ಮತ್ತು ಹೆಣ್ಣುಗಳಲ್ಲಿರುವ ಮೂಲಭೂತ ವ್ಯತ್ಯಾಸವೇ ಅದು. ಗಂಡಸು ಆ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಲು, ಹೆಂಗಸು ಆಗಲ್ಲ, ಎರಡೂ ಕಿವಿಯಿಂದ ಕೇಳಿ ಬಾಯಿಂದ. ಸಾಕ್ಷಿ ಬೇಕ ನಿಮಗೆ, ಪುರಾವೆ ಬೇಕಾ? ಆಟ ಆಟ ಆಟ, ಈ ದಿನ ರಾತ್ರಿ ಒಂದೇ ಒಂದು ಆಟ, ಪ್ರಖ್ಯಾತ ಕಲಾವಿದರ ಕೂಟ. ನೋಡಲು ಮರೆಯದಿರಿ, ಕೇಳಲು ಮರೆಯದಿರಿ, ಬನ್ನಿರಿ ಬನ್ನಿರಿ. ಬೆಳಗ್ಗಿಂದ ಸಂಜೆ ತನಕ ಗೊಬ್ಬೆ ಹೊಡಿರಿ, ಜನ ಆಗ ಜನ ಆಗಬೇಕಾ? ಸಾರ್ವಜನಿಕ ಬಾವಿ ಕಟ್ಟೆಯಲ್ಲಿ ನೀರು ಸೇದುವ ಹೆಂಗಸರ ಗುಂಪಿನಿಂದ ಒಬ್ಬಳನ್ನು ಪ್ರತ್ಯೇಕಿಸಬೇಕು. ದೂರ ಕರೆದೀಗ ಇವತ್ತು ಬಯಲಲ್ಲಿ ಆಟ ಉಂಟು, ಯಾರಿಗೂ ಹೇಳಬೇಡ. ಯಾರಿಗೂ ಹೇಳಬೇಡ ಅಂತೇಳಿ ಯಾಕೆ ಹೇಳಿದ್ರು ಎಂಬುದರಿಂದ ಕುತೂಹಲ ತಡೆದ ಅವಳು ಮತ್ತೊಬ್ಬಳಿಗೂ ಹೇಳ್ತಾಳೆ. ಹೇಳುವಾಗಲೂ ಯಾರಿಗೂ ಹೇಳಬೇಡ, ಹೀಗೆ ಪರಸ್ಪರ ಯಾರಿಗೂ ಹೇಳಬೇಡ ಎಂಬ ತಲೆಬರಹದೊಂದಿಗೆ ವಿಚಾರ ಪ್ರಚಾರ ಆಗ್ತದೆ. ಆ ಯಾರಿಗೂ ಹೇಳಬೇಡ ಎಂಬುದರಲ್ಲಿ ಹುಟ್ಟಿದ ಕುತೂಹಲದ ಪರಿಣಾಮ ಎಂಥದ್ದು ಏನೂ ಇರಬೇಕು ಹೇಳಿ ಆ ದಿವಸ ಆಟಕ್ಕೆ ಜನ ಕಿರಿದು ಬರ್ತಾರೆ. ಯಾರಿಗೂ ಹೇಳಬೇಡ ಎಂಥದ್ದು ನೋಡಿಯೇ ಬಿಡುವ. ಆದ್ರಿಂದ ನಾವು ಇಲ್ಲಿ ಮಾತನಾಡುವುದಕ್ಕಿಂತಲೂ ನಮ್ಮ ಖಾಯಂ ಕ್ಷೇತ್ರವಾದಂತಹ ನಮ್ಮ ತಂಗಿಯ ಅಂತಃಪುರ ಹೋಗ್ತೇನೆ. ತಂಗಿ ಅಣ್ಣಯ್ಯ, ನಿನ್ನನ್ನು ನೋಡುವುದಕ್ಕೆ ಧಾಪುಗಾಲಿಂದ ಧಾವಿಸಿ ಬಂದೆ. ಬಹಳ ಸಂತೋಷ ಅಣ್ಣಯ್ಯ. ಇದೋ ನಿನಗಾಗಿ ಭವ್ಯವಾದಂತಹ ಆಸನ ಹೊಂದಿದೆ, ಕುಳಿತುಕೊಳ್ಳಬಹುದಲ್ಲ? ಪೀಠ ಇದು ಭದ್ರಪೀಠ, ಇದೊಂದು ಸೌಭಾಗ್ಯ ವಿಶೇಷ, ನಿನಗದು ಗೊತ್ತಿಲ್ಲ. ಏನು ಇಂಥದ್ದೊಂದು ಸೌಭಾಗ್ಯ? ಭದ್ರಪೀಠದ ಸೌಭಾಗ್ಯ ತ್ರಿಮೂರ್ತಿಗಳಿಗೂ ಸಹಿತ ಸಿದ್ಧಿಸಿಲ್ಲ. ಹೇಗೋ ಅವರದ್ದೂ ಸಹಿತ ಭದ್ರಪೀಠ ಅಲ್ಲ. ತ್ರಿಮೂರ್ತಿಗಳದ್ದು ಭದ್ರಪೀಠ ಅಲ್ವಾ? ಜೀವಿಗಳ ಆಯುಷ್ಯಾರ್ಥ ನಿದ್ರೆಯಲ್ಲಿ ಹೋಗ್ತದೆ ಅಂತ ಸಮೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗುವುದಕ್ಕೆ ಕಾರಣ ಬ್ರಹ್ಮದೇವ ಅವರ ಹಣೆಯಲ್ಲಿ ಹಾಗೆ ಬರೆದದ್ದೇ ಕಾರಣ ಅಲ್ವೋ? ಬ್ರಹ್ಮನ ಹಣೆ ಬರಹ ಯಾರಾದರೂ ಓದಿದವರಿದ್ದಾರ? ಇಲ್ಲ, ನಾನು ಓದಿದ್ದೇನೆ. ನೀಲ ಅವನ ಆಯುಷ್ಯಾರ್ಥವು ನಿದ್ರೆಯಲ್ಲೇ ಹೋಗ್ತದೆ. ಓಹೋ, ಅದಕ್ಕೆ ಕಾರಣ ಅವ ಕೂತುಕೊಳ್ಳುವ ಪೀಠವೇ. ಪೀಠ ಕಾರಣ ಅವನು ಕಮಲ ಪೀಠನಲ್ಲವೇ? ಹೌದು. ಕಮಲ ಅರಳಿಕೊಳ್ಳುವುದು ಹಗಲಿನಲ್ಲಿ, ರಾತ್ರಿಯಲ್ಲಿ ಮುದುಡಿಕೊಳ್ಳುತ್ತದೆ. ಮುದುಡಿದ ತಾವರೆಯ ಒಳಗೆ ಬ್ರಹ್ಮದೇವರಿಗೆ ನಿದ್ರೆ ಮಾಡುದು ಬಿಟ್ಟರೆ ಬೇರೆಂತ ಉದ್ಯೋಗ ಉಂಟು? ಏನಿಲ್ಲ, ಹೀಗೆ ಅರ್ಧ ವಿಷಯ. ಮತ್ತೆ ಇನ್ನೂ ಹೇಳ, ಏನು ಅವನು ಮುದುಡಿದ ತಾವರೆಯ ಒಳಗೆ ಏನೂ ಕೆಲಸ ಮಾಡುವುದಿಲ್ಲ ಎನ್ನುವುದಕ್ಕೂ ಒಂದು ಕಾರಣ ಉಂಟು. ಬ್ರಹ್ಮ ಮಾನಸ ಪುತ್ರ ನಾರದ, ಶಾರದಾದೇವಿ ಗರ್ಭಿಣಿಯಾಗಿ ಹರ್ದ ಮಗ ಅಲ್ಲ. ಅಲ್ಲ, ಯಾಕಲ್ಲ? ಶಾರದಾದೇವಿ ಗರ್ಭಿಣಿಯಾಗುವುದಕ್ಕೆ ಮುದುಡಿದ ತಾವರೆ ಒಳಗೆ ಹೇಗೆ ತಾನೇ ಸಾಧ್ಯವಾಗುತ್ತೆ? ಅಲ್ಲಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅವಳು ಗರ್ಭಿಣಿಯಾಗುದ. ಹಾಗಾಗಿ ಆಯುಷ್ಯಾರ್ಥವನ್ನು ನಿದ್ರೆಯಲ್ಲೇ ಕಳ್ಕೊಂಡಿದ್ದಾನೆ ಬ್ರಹ್ಮ. ಇನ್ನೊಬ್ಬ ಇದ್ದಾನೆ ಶ್ರೀಮನ್ ಮಹಾವಿಷ್ಣು, ತ್ರಿಮೂರ್ತಿಗಳಲ್ಲೊಬ್ಬ. ತನ್ನ ಪೀಠದ ಕಾರಣದಿಂದ ದಿನದಲ್ಲಿ 16 ಬಾರಿ ಕ್ಷೀರಸಾಗರದ ನೀರು ಕುಡಿತಾನೆ. ಬಂತು ಗರುಡ ಆಗಸದಲ್ಲಿ ಅಂತ ಕಂಡ್ರೆ ಸಾಕು, ಅವ ಮಲ್ಕೊಳ್ಳುವ ಪೀಠ ಮಹಾಶೇಷನೆಂಬ ಹಾವು ಮುಳುಮ ನೀರಿನಲ್ಲಿ ಮುಳುಗುತ್ತದೆ. ಓಹೋ, ಆಗ ಅದರ ಮೇಲೆ ಕೂತ ಶ್ರೀಮನ್ನಾರಾಯಣ ನೀರು ಕುಡಿಯಿದೆ. ಇನ್ನೊಬ್ಬ ಇದ್ದಾನೆ ಮಹಾದೇವ, ಕೈಲಾಸದವ.
ಅವನ ಹೆಂಡತಿ ಇಬ್ಬರೂ ಉಪಯೋಗಿಸಿದ ಪೀಠಗಳಿಂದಾಗಿ ಗಂಡ ಹೆಂಡತಿ ಒಟ್ಟಿಗೆ ಒಂದು ಮನೆಯಲ್ಲಿ ಕೂತುಕೊಳ್ಳುವ ಹಾಗಿಲ್ಲ. ಅವನು ವೃಷಭವ ಪೀಠನು, ಅವಳು ಸಿಂಹ ಪೀಠಳು. ಆ ವೃಷಭ ಈ ಸಿಂಹ ಒಟ್ಟಾಗಿರುವುದಕ್ಕೆ ಸಾಧ್ಯ ಉಂಟ? ಹಾಗಾಗಿ ಹೆಂಡತಿಗೆ ಪಡಿಬಿಡಾರದ ವ್ಯವಸ್ಥೆ ಬೇರೆ ಮಾಡಿಟ್ಟು ಎಲ್ಲಿಯಾದರೂ ತಿಂಗಳಪ್ಪತ್ತಿನಲ್ಲಿ ಯಾವ ಹೆಂಡತಿಯನ್ನು ನೋಡಬೇಕು ಎಂಬ ಆಸೆ ಉಂಟಾದರೆ ನಾವೆಲ್ಲ ಮಠಾಧಿಪತಿಗಳನ್ನು ನೋಡ್ಲಿಕ್ಕೆ ಹೋಗುವಾಗ ಬರಿಗಾಲಿನಲ್ಲಿ ಹೋಗ್ತಾನೆ, ವಾಹನ ಏರಿ ಹೋಗುವಾಗಿಲ್ಲ. ಇಲ್ಲ, ಮಟ್ಟಬ ಇದ್ದಾನೆ ದೇವೇಂದ್ರ ಅಂತ ಅವನ ಹೆಸರು. ಸ್ವರ್ಗದ ಪೀಠ ಬೇಕು ಅಂತ 100 ಯಾಗ ಮಾಡಿದ್ದಾನಂತೆ. ಅವನದ್ದು ಭದ್ರಪೀಠ ಅಲ್ಲ, 8 ಕೋಟಿ ಜನ ರಕ್ಕಸರು ಬಂದು ಅದನ್ನು ಏರಿ ಹೋದದ್ದಿಲ್ಲ. ಬಂದ ರಕ್ಕಸ ಗೊತ್ತಾದ್ರೆ ಸಾಕು, ದೇವೇಂದ್ರ ಹೆದರಿ ಸ್ವರ್ಗದ ಹಿಂಬದಿಯ ಹೆಬ್ಬಾಗಿಲಿನಿಂದ ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಡಿ 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 ತಡಿ, ಎಂತದು ನೀನು ಹೇಳಿದ್ದೇನು? ಸ್ವರ್ಗದ ಹಿಂಬದಿಯ ಹೆಬ್ಬಾಗಿಲಿನಿಂದ ದೇವೇಂದ್ರ ಓಟ ಕೇಳ್ತಾನೆ. ಹೆಬ್ಬಾಗಿಲು ಹಿಂದೆ ಹೋದ್ದು ಯಾವಾಗ ಮಾರೆ? ಹಿತ್ತಲು ಬಾಗಿಲಲ್ವಾ ಅದು? ಹೆಬ್ಬಾಗಿಲು ಅಂದ್ರೆ ಮನೆಯ ಮುಂದೆ ಶೈಲಿರುವಂತೆ, ಮುಂದಿರುವುದಕ್ಕೆ ಹೆಬ್ಬಾಗಿಲು. ಎಲ್ಲ ಕಡೆ ಹಿರಿದು ಬಾಗಿಲು ಹೆಬ್ಬಾಗಿಲು ದೊಡ್ಡ ಗಾತ್ರದ ಬಾಗಿಲು ಇರುವುದು ಮನೆಯ ಮುಂದ್ಗಡೆ. ಆದ್ರೆ ಸ್ವರ್ಗದಲ್ಲಿ ಹಿಂಬದಿಯ ಬಾಗಿಲೇ ದೊಡ್ಡದು. ಯಾಕೆ? ದೇವರು ಓಡುವಾಗ 33 ಕೋಟಿ ದೇವತೆಗಳು ಅವನ ಜೊತೆಗೆ ಓಡಬೇಡುವ, ಆಗ ಬಾಗಿಲು ಸಣ್ಣದಿದ್ರೆ ಆಗ್ತದ ದೊಡ್ಡದೇ ಇರಬೇಕು. ತಿಳ್ಕೊಂಡ್ಬಿಟ್ಟಿದೆ ಅಂದ್ರೆ ಸ್ವರ್ಗದಲ್ಲಿ ಎಲ್ಲ ಕಡೆ ಮುಂದಿನ ಬಾಗಿಲು ದೊಡ್ಡದು, ಹಿಂದಿನ ಬಾಗಿಲು ಸಣ್ಣದು. ಸ್ವರ್ಗದಲ್ಲಿ ಹಿಂದಿನ ಬಾಗಿಲೇ ದೊಡ್ಡದು, ಯಾಕಂದ್ರೆ ಹೆಚ್ಚು ಸಲ ಓಡಬೇಕಾಗ್ತದೆ ಎಲ್ಲರೊಟ್ಟಿಗೆ ಓಡ್ಲಿ. ಆ ಮಟ್ಟಿಗೆ ಇದು ಭದ್ರಪೀಠ. ಭದ್ರಪೀಠದ ಸೌಭಾಗ್ಯವನ್ನು ಯಾರಾದರೂ ಹೊಂದಬಹುದಾಗಿದೆ. ಮಾಡುವ ಬಡಗಿಗೆ ಇಮ್ಮಡಿ ಕೊಡ್ತೇನೆ ಹೇಳಿ ನಾವು ಭದ್ರಪೀಠ ತಯಾರು ಮಾಡಿ ಕೊಟ್ಟಾನು. ಆದ್ರೆ ಭದ್ರಪೀಠದ ಮೇಲೆ ಕುಳಿತ ಅವರಷ್ಟು ಪೀಠಭದ್ರರು? ಈ ಪ್ರಶ್ನೆಗೆ ಕಾಲದ ಗರ್ಭದಲ್ಲಿ ಅಲ್ವಾ ಕೆಲವರಿಗೆ ಉತ್ತರ ಸಿದ್ಧಿಸುವುದು? ಆ ಮಟ್ಟಿಗೆ ನಾನು ಇದು ಭದ್ರಪೀಠವೂ ಹೌದು, ನಾನರ ಮೇಲೆ ಕೂತವನು ಪೀಠ ಭದ್ರನೂ ಹೌದು. ಗಾಳಿ ಹಾಕ್ಬೇಕ? ಏನು ಗಾಳಿ ಹಾಕ್ಬೇಕ? ಯಾಕೆ? ಮಾತಾಡಿ ಮಾತಾಡಿ ಆಯಾಸ ಆಗಿ ಅದಕ್ಕಾಗಿ ನೀರು ತರಿಸ್ಲಾ? ನೀರು ಕುಡಿಲಿಕ್ಕೆ ತಂಗಿ ಬಾಯಾರಿಕೆ ಆಗಿದೆ, ಆದ್ರೆ ಕುಡಿಯುವುದಿಲ್ಲ. ಕುಡಿಯುವುದಿಲ್ವಾ? ಇಲ್ಲ ಇಲ್ಲ. ಏನು ನಿನ್ನ ಮೇಲೆ ಬೇಸರ ಅಲ್ಲ, ನೀನ್ ತಂದು ಕೊಡಬಾರದು ಹೇಳಿದ್ದೇವೆ, ನಾನು ನಿನ್ನ ಮೇಲಿನ ಬೇಸರದಿಂದ ಅಲ್ಲ. ನೀರು ಬೇಡದೇತ್ರಿ ಹೇಳು. ಬೇಡ ಅಂದೇನಲ್ಲ, ಕುಡಿಯುವುದಿಲ್ಲ ಅಂದೇನಲ್ಲ. ನನ್ನ ಜೀವನದ ರಹಸ್ಯವನ್ನು ನಿನಗೆ ಮೊದಲಾಗಿ ಹೇಳ್ತೇನೆ. ಪ್ರಾಣ ನನಗೆ ಕಸಕ್ಕಿಂತ ಕಡೆ. ಮಾನದೊಡು ಎಷ್ಟು ಸತ್ತಿ ತನ್ನ ಮಾನವನ್ನು ಉಳಿಸಿಕೊಳ್ಳುವುದಕ್ಕೆ ಈ ಜೀವನದಲ್ಲಿ ನಾವು ಅಸಖ್ಯ ಯಾತನೆಗಳನ್ನೆಲ್ಲ ಪಡಬೇಕಾಗ್ತದೆ ಗೊತ್ತುಂಟ? ಈ ಕನ್ಯಾರ್ಥಿಗಳು ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಅವನನ್ನು ಉಪಚರಿಸುವಲ್ಲಿ ಕಪಿಗಳು ಕಪಿಗಳು ಕಪಿ ಕಪಿ ಕನ್ಯಾ ಪಿತೃಗಳು. ಕನ್ಯಾ ಪಿತೃಗಳು ಅಂದ್ರೆ ಕಪಿಗಳ ಸವಿ ತಿನಸುಗಳನ್ನು ಮಾಡಿ ತಂದಿಡ್ತಾರೆ ಅವನ ಮುಂದೆ. ಅದರ ಎಡೆಯಲ್ಲಿ ಗಟ್ಟಿ ಚಕ್ಕುಲಿಯೂ ಇರ್ತದೆ. ಯಾಕೆ? ತಿನ್ಲಿಕ್ಕಲ್ಲ, ಬಂದ ಹುಡುಗನ ಹಲ್ಲು ಪರೀಕ್ಷೆ ಮಾಡ್ಲಿಕ್ಕೆ. ಓಹೋ, ಆವಾಗ ಹಲ್ಲು ಹುಳುಕನೆ ಹೌದಾಗಿದ್ರು, ನೋವಾದ್ರೂ ಅಡ್ಡಿ ಇಲ್ಲ, ತುಂಡನ್ನಾದ್ರೂ ತಿಂದು ತೋರಿಸಲೇಬೇಕು. ಇಲ್ಲಿನ ಮರ್ಯಾದೆ ಅಂತಾರೆ. ಈ ಮರ್ಯಾದೆ ಉಳಿಸಿಕೊಳ್ಳಿಕ್ಕಾಗಿ ಆಸಕ್ತಿ ಯಾತ್ರೆ. ಈಗ ನನಗೆ ಸಂಕಟ ಆಗಿದೆ, ನೀರು ಬೇಕು, ಆದ್ರೂ ಕುಡಿಯುವುದಿಲ್ಲ. ಕುಡಿದ್ರೆ ಏನಾಗ್ತದೆ? ಮರ್ಯಾದೆ ಹೋಗ್ತದೆ. ಇಲ್ಲಿಂದ ಹುಡುಗಿಯನ್ನೇ ಹೇಳುದಿಲ್ವ? ಉತ್ತರನ ಪರಾಕ್ರಮ ಇಷ್ಟ, 3 ವಾಕ್ಯ ಮಾತಾಡ್ತಾನೆ, 6 ಕೊಡಪನ ನೀರು ಕುಡಿತಾನೆ ಅಂತ ಹೇಳಲಿಕ್ಕಿಲ್ವ? ಆದ್ರಿಂದ ಬೇಡ ಅಂದೆ. ಅವ್ರು ಹೇಳಿ ಯಾರಲ್ವಾ? ಮತ್ತೆ ಅದೆಂತನ ಹುಡುಗಿಯರೆಲ್ಲ ಮುಸಿ 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 ನಗಾಡೋದು ಎಂತಂತೆ? ಎಂತಂತೆ? ಎಂತದಂದ್ರೆ ಇವ್ರದ್ದು ಪೌರುಷಿಷ್ಟೆ ಅಂತ. ಎಂತದ್ದು? ಇಲ್ಲಿ ನಾನು ಇಲ್ಲೇ ಬಂದು ಕರೆಸ್ತಾ ಇದ್ದೇನೆ. ಹೌದು, ಇಲ್ಲಿಗೆ ಬಂದು ನಿಮ್ಮ ಸ್ಥಳ ಮತ್ತು ಬೇರೆ ಕಡೆ ಏನಿಲ್ಲ. ಇಲ್ಲಿ 4 ಜನ ಹೆಣ್ಣುಮಕ್ಳು ಇದ್ರು ಅಂತ ಅಂದ್ರೆ ಇಲ್ಲಿಂದ ಜಾಗ ಬಿಡುವುದಿಲ್ಲ. ನನ್ನನ್ನೊಂದು ಹೆಣ್ಣು ಹುಚ್ಚ ಅಂತ ಹೆಂಬೇಡಿ ಅಂತ ತಿಳಿದು ಬಿಟ್ರ ಅಲ್ವಾ? ಅಲ್ಲ ಹೇಳಿ ಹೇಳಲೇ ಆಗ ಅವ್ರು ಗಟ್ಟಿಯಾಗಿ ಹೇಳಲಿಲ್ಲ.
ಈಗ ಅವರು ಹಾಗೆ ಹೇಳಿದ್ರು ನಾನು ಆಕ್ಷೇಪಿಸುವುದಿಲ್ಲ. ಅದು ಯಾಕೆ ಅಂತ ಹೇಳಿದವ್ರಿಗೆ ಗೊತ್ತಿಲ್ಲ, ಅದರಿಂದ ಹೇಳ್ತಾರೆ, ಅಣಕಿಸ್ತಾರೆ. ಓ, ನೀನು ಹೆಣ್ಣು ಹುಚ್ಚ ಆದ. ನಾನು ಯಾವಾಗಲೂ ಹೆಣ್ಣುಗಳ ಸಹವಾಸವನ್ನೇ ಹೊಂದಿರುವುದು ಏಕೆ ಎಂಬುದರ ರಹಸ್ಯ ಊರಿನಲ್ಲಿದ್ದ ಬಾಕಿ ಗಂಡಸರಿಗೆ ಗೊತ್ತಾದ್ರೆ ನಾಳೆಯಿಂದ ಅವರು ಸಹಿತ ಹೆಂಗಸರ ಸಭೆಯ ಹತ್ರವೇ ಜಾಗ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಹೋ, ಅಷ್ಟು ರಹಸ್ಯ ಉಂಟ? ಎಂತ ತಿಳ್ಕೊಂಡಿದ್ದೀನಿ. ಏನು? ಅಲ್ಲಿ ಯಾರೋ ಒಬ್ಬ ಕಪ್ಪು ಮುಸುಡಿನ ಒಬ್ಬ ದ್ವಾರಕೆಯಲ್ಲಿ ತಯಾರಾಗಿದ್ದಾನೆ ಇತ್ತೀಚೆಗೆ. ಯಾರು ಗೊತ್ತುಂಟ? ಕೃಷ್ಣ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುದಿಲ್ಲ ಜನ, ದೇವರಿಗೆ ಪೂಜೆಯೇ ಇಲ್ಲ, ಎಲ್ಲ ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದಾರೆ. ಕೃಷ್ಣ ನನ್ನ ದೇವರು ಅಂತ ಮಾಡಿದ್ದಾರೆ. ಹೌದು, ನಾನು ಸಂಶೋಧನೆ ಮಾಡಿದ್ದೆ ಯಾಕೆ ದೇವರಾಗಿದ್ದಾನೆ ಅಂತ ಗೊತ್ತಾಯ್ತು. 16,008 ಹೆಂಗಸರನ್ನು ಕಟ್ಟಿಕೊಂಡದ್ದಕ್ಕೆ ಅವ ದೇವರ. ಓಹೋ, ಆವಾಗ ನಮ್ಮಂಥವರಿಗೆ ಅದು ಪಂಥಾಹ್ವಾನಾಗುತ್ತದೆ. ಒಬ್ಬನೇ ಯಾಕೆ ದೇವರಾಗಬೇಕು? ನಾನು ಒಂದು ಆದರೆ ಏನು? ಹಾಗಾಗಿ ಸಂತೆಯಲ್ಲಿ ಕ್ರಯ ಕೊಟ್ಟು 2,000 ಮಿಕ್ಕಿದ ಹೆಂಗಸರನ್ನು ಕ್ರಯಕ್ಕೆ ತಂದಿಟ್ಟುಕೊಂಡಿದ್ದೇನೆ. ಅನುಪಾತದಿಂದ ಪೂರ್ಣ ಅಲ್ಲದಿದ್ರೂ ಆಂಶಿಕ ದೇವರಾಗಲಿಲ್ಲವ. ಮನುಷ್ಯ ಸಾಧನೆಯಿಂದ ಮಾನವತೆಯಿಂದ ದೇವತ್ವಕ್ಕೆ ಏರಬೇಕು ಅಂತ ತಿಳಿದವರದನ್ನು ಮಾತು. ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನದ ಫಲಶ್ರುತಿಯೇ ಯಾವಾಗಲೂ ಹೆಂಗಸರನ್ನು ಇಲ್ಲಿ ಒಟ್ಟಾಕು, ಹೆಂಗಸರ ಜಾತಿಯೇ ಇರುವುದು. ಇನ್ನೊಂದುಂಟು, ಯಾರೊಬ್ಬ ಹೇಳಿಬಿಟ್ಟ ಸ್ತ್ರೀ ಬುದ್ಧಿ ಪ್ರಲಯಾಂತಿಕ ಅಂದ. ಪಾಪಿ ಮಗ ನನ್ನ ಕೈಗೆ ಸಿಗಬೇಕಿತ್ತು. ಅವನ ಹೊಟ್ಟೆಗೆ ಹಾಕಿದ ಚೂರಿಯನ್ನು ಬೆನ್ನಿನಲ್ಲಿ ತೆಗೆಯುತ್ತಿದ್ದೆ. ಹೌದಾ? ಅವನನ್ನು ಹೊತ್ತ ಭೂಮಿ ಹೆಣ್ಣು, ಅವನನ್ನು ಹೆತ್ತ ತಾಯಿ ಹೆಣ್ಣು, ಅವನ ನಿಲುವಿಗೆ ಅನುವನ್ನು ಒದಗಿಸಿದ ಪ್ರಕೃತಿ ಹೆಣ್ಣು, ಹೌದು, ಅವನಿಗೆ ನೀರು ಒದಗಿಸಿದ ನದಿ ಹೆಣ್ಣು, ಎಷ್ಟೆಲ್ಲ ಹೆಣ್ಣುಗಳಿಂದ ಉಪಕೃತನಾದ ಅವನು. ಸ್ತ್ರೀ ಬುದ್ಧಿ ಪ್ರಲಯಾಂತಿಕ, ಹೆಂಗಸರ ಬುದ್ಧಿ ಮೊಣಕಾಲಗಟ್ಟಿನ ಕೆಳಗೆ ಅಂತ ಹೇಳಿಬಿಟ್ನಲ್ಲ. ಪ್ರಾಪ್ತವಾದ ಅರ್ಥ ವಿತರಣಾ ವ್ಯವಸ್ಥೆಗೆ ಬೇಕಾದ ಬುದ್ಧಿ ತನ್ನಲ್ಲಿ ಸಾಕಷ್ಟಿಲ್ಲ, ನೀನೇ ಅದಕ್ಕೆ ಜನ ಅಂತ ಪ್ರಾಂಜಲ ಮನಸ್ಸಿನಿಂದ ಗಂಡಸು ಒಪ್ಪಿದ್ದಾನೆ. ಒಪ್ಪಿದ್ದಾನೆ. ಮತ್ತೆ ಬಲೆ ಹಾಕಿ ಮೀನು ಹಿಡಿಯುವುದು ಯಾರು? ಗಂಡಸು. ಆ ಮೀನನ್ನು ಬುಟ್ಟಿಯಲ್ಲಿಟ್ಟು ಸಂತೆಯಲ್ಲಿ ಬಂದು ಕುಕ್ಕುರುಗಾಲಿನಲ್ಲಿ ಕೂತುಕೊಳ್ಳುವುದು ಯಾರು? ಹೆಂಗಸರು. ವ್ಯಾಪಾರಕ್ಕೆ ಬೇಕಾದ್ದು ಚಾಕಚಕ್ಯತೆ ಅದು ಆ ಗಂಡಸರಲ್ಲಿ ಇಲ್ಲ. ಎಷ್ಟು ಬೇಕು? ಮಲ್ಲಿಗೆಗೆ ನೀರು ಹಾಕುವವರು ಯಾರು? ಗಂಡಸರು. ಗೊಬ್ಬರ ಹಾಕುವುದು ಗಂಡಸರು. ಆ ಹೂವನ್ನು ಆಯ್ದು ನೈದು ಕೊಯ್ದು ಮಾಲೆ ಮಾಡಿ ಸಂತೆಗೆ ತಂದು ಕೂತುಕೊಳ್ಳುವುದು ಯಾರು? ಹೆಂಗಸರು. ಹಾಗಾಗಿ ಬುದ್ಧಿವಂತೆಯರು ನಮ್ಮಂತಹ ಬುದ್ಧಿಜೀವಿಗಳು ಬುದ್ಧಿವಂತೆಯರ ಸಹವಾಸವನ್ನು ಬಯಸುವುದು ತಪ್ಪ. ಏನ್ ನಮ್ಮ ಬದುಕು ಅಂದ್ರೆ ಆಟದ ರಂಗಸ್ಥಳವ? ಈ ಆಟದ ರಂಗಸ್ಥಳ ಅಂತ ಒಂದುಂಟು. ಸಕಲ ಸುಗುಣಗಳ ಸಮುಚ್ಚಯದ ಪ್ರತಿರೂಪ ಕಥಾನಾಯಕ. ಅವನಿಗೊಬ್ಬ ಆತ್ಮೀಯ ಮಿತ್ರ ಬರ್ತಾನೆ, ಹಾಸ್ಯಗಾರ. ಆ ಬುದ್ಧಿವಂತ ಮೇಧಾವಿಯ ಸ್ನೇಹಿತ ಉಚ್ಚಾರ ದೋಷ ಇರುವ ಒಂದು ಶಬ್ದವನ್ನು ಸೀದಾ ಮಾತನಾಡೋದಾರ. ಹೆಡ್ಡರಲ್ಲಿ ಹೆಡ್ಡ ಎಲ್ಲಿಯಾದ್ರೂ ಉಂಟ ಸಮಾಜದಲ್ಲಿ ಬುದ್ಧಿವಂತರ ಹೆಡ್ರ ಸಾವಸ ಇಟ್ಟಾರೆ. ನಾವು ಹೆಡ್ರು ಹಣ ಕೊಟ್ಟು ಆಟ ನೋಡುವುದು, ಇದನ್ನು ನಡ್ಕೊಂಡು ಇದರ ವಾಸ್ತವತೆಯನ್ನು ಪ್ರಶ್ನಿಸಿದವರೇ ಇಲ್ಲ. ಅಂತ ಬುದ್ಧಿವಂತನಿಗೆ ಇಂಥ ಹೆಂಡ ಸ್ನೇಹಿತನಾಗ್ತಾನೋ ಕೇಳುವವರೇ ಇಲ್ಲ. ಇಂಥ ಪೋಷಕರ ಕಾಲದಲ್ಲಿ ಮತ್ತೆ ಅಂಥ ನಾಟಕವೇ ಮತ್ತು ಆಗಬೇಕಲ್ಲ, ಮತ್ತೇನಾಗಬೇಕು ಅಲ್ವಾ? ಇದು ನಮ್ಮದು ವಾಸ್ತವ, ನಾಟಕದ ರಂಗಸ್ಥಳ ಅಲ್ಲ. ನನ್ನಂತ ಮೇಧಾವಿ ಬುದ್ಧಿವಂತೆಯರ ಸಹವಾಸವನ್ನು ಹೊಂದುವುದರಲ್ಲಿ ತಪ್ಪೇನಿದೆ? ಏನು ತಪ್ಪಿಲ್ಲ, ಹಾಗೆ ಇನ್ನಷ್ಟು ಹೊಂದಬಹುದು. ಆಯ್ತಾ, ಹೆಣ್ಣು ಮಕ್ಕಳು ಇರುವಲ್ಲೇ ನಾನಿರುವುದು ಗೊತ್ತಾಯ್ತಲ್ಲ. ಏ, ಒಳ್ಳೇದು. ಶ್ಲೋಕ ಹೇಳಿದಲ್ವ ಪ್ರಾರಂಭದಲ್ಲಿ, ಏನೋ ಅಶ್ವಸ್ಯ ಲಕ್ಷಣಂ ವೇಗ ಮದೋ ಮಾತಂಗ ಲಕ್ಷಣ ಲಕ್ಷಣ ನಾರು ಯಾವುದು? ಒಂದು ಉಳಿತಲ್ಲ, ಅದು ಎಂತದ ಉದ್ಯೋಗ ಹೇಳಿದ್ನ ನಾನು? ಅದು ಹಾಗೆ ಹೇಳ್ದಂಗೆ ಕೇಳಿದ್ದಪ್ಪ. ಹೌದಾ? ಉದ್ಯೋಗಂ ಪುರುಷ ಲಕ್ಷಣಂ ಅಂದ್ರೆ ಏನು ಅಂತ? ಹಾಗಂದ್ರೆ ಗಂಡುಸಾದವನು ಉದ್ಯೋಗ ನಿರತನಾಗಿರಬೇಕು ಎನ್ನುವುದೇ ಉದ್ದೇಶವಾಗಿ ಹೆಣೆಯಲಾದ ಶಬ್ದ ಅದು. ಅದು ಗಂಡುಸಾದವನಿಗೆ ಅದೇ ಉದ್ಯೋಗಂ ಪುರುಷ ಲಕ್ಷಣಂ. ಗಂಡಸರಿಗೆಲ್ಲ ಮೀಸೆ ಉಂಟು. ಹೌದಾ? ಹೆಂಗಸರಲ್ಲಿ ಯಾರಿಗಾದ್ರೂ ಮೀಸೆ ಉಂಟ? ಇಲ್ಲ. ಯಾಕಿಲ್ಲ? ಯಾಕಿಲ್ಲ? ಏನಿದೆ ರಹಸ್ಯ? ಬ್ರಹ್ಮದೇವರಿಗೂ ಗೊತ್ತುಂಟು. ಉದ್ಯೋಗಂ ಪುರುಷ ಲಕ್ಷಣಂ,
ಗಂಡು ಸಾಧವನು ಯಾವಾಗಲೂ ಉದ್ಯೋಗ ನಿರತನೇ ಆಗಿರಬೇಕು ಎಂಬ ಉದ್ದೇಶದಿಂದ ಗಂಡಸರಿಗೆ ಮಾತ್ರ ಮೀಸೆ ಕೊಟ್ಟದ್ದು. ಬೇರೆ ಯಾವ ಉದ್ಯೋಗ ಇಲ್ಲದೆ ಇದ್ದ ಹೊತ್ತಿನಲ್ಲಿ ಮೀಸೆಯನ್ನಾದರೂ ಹೀಗೆ ತಿರುಗಿಸ್ತಾರೆ. ಇದು ಉದ್ಯೋಗಕ್ಕೂ ಮೀಸೆಗೂ ಈ ರೀತಿಯ ಸಂಬಂಧ. ಮತ್ತೆ ಮುಟ್ಟಿಗಿಂತ ಹೊಟ್ಟು ಉತ್ತಮ. ಅಮೂಲ್ಯವಾದಂತಹ ಹೊತ್ತನ್ನು ಎಕ್ಕಚ್ಚಿತ ಮೀಸೆ ತಿರುಗುವ ಕ್ಷುಲ್ಲಕ ಕಾರ್ಯಕ್ಕೆ ವಿನಿಯೋಗಿಸುತ್ತಿರುವ ಹೆಡ್ಡನ ನಾನು ಅಲ್ಲ. ಮೀಸೆಯನ್ನು ತಿರುಗುವಷ್ಟು ನನ್ನ ಮೀಸೆ ಬೆಳೆದಿದೆಯೇ? ಅದು ಜಾಗ ಉಂಟಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆಯ ಮಾತು. ಅಂದ್ರೆ ಯಾವುದು ಸಣ್ಣದಿರುವಾಗಲೇ ಬಗ್ಗಿಸಲಿಕ್ಕೆ ಸುಲಭ, ದೊಡ್ಡದಾದ ಮೇಲೆ ಆಗುದಿಲ್ಲ. ಅದಕ್ಕೆ ಅಪವಾದ ಪ್ರಾಯವಾದ ವಸ್ತು ಇದ್ರೆ ಅದು ಮೀಸೆ ಮಾತ್ರ. ಅದು ಗಿಡವಾಗಿರುವಾಗ ಬಗ್ಗಿಸ್ಲಿಕ್ಕೆ ಬರುವುದಿಲ್ಲ, ಮರ ಆದ ಮೇಲೆ ಬೇಕಾದಾಗ ಬಗ್ಗ. ಹಾಗಾದ್ರೆ ಈ ಮಾತನ್ನು ನೀನು ಯಾಕೆ ಕೇಳಿದಿ? ನಾನು ಉದ್ಯೋಗ ಏನು? ಓ, ಪುರುಷನಾದ ನಿನಗೆ ಏನು ಉದ್ಯೋಗ ಉಂಟು? ಮೀಸೆಯನ್ನು ತಿರುಗಿಸು. ಹೌದು, ನಾನು ಉದ್ಯೋಗ ನಿರತನಾಗಿಯೇ ಇಲ್ಲಿಗೆ ಬಂದದ್ದು. ಉದ್ಯೋಗ ನಿರತನಾಗಿ? ಹೌದೌದು. ನಾನು ಇಲ್ಲಿಗೆ ಯಾಕೆ ಬಂದೆ ಎಂಬುದಾಗಿ ಹೇಳಲಿರುವೆನು. ಓ, ಹೇಳಲಿ. ಏನಂದು ಹೇಳಲಿ? ಹಾ ತಂಗಿ, ಇದು ನಾನು ಯಾರಂತ ಮಾಡಿದ್ದಿ? ಏನ ನಾನು ಯಾರಂತ ಗೊತ್ತುಂಟು? ನನಗೆ ಅಷ್ಟು ಗೊತ್ತಿಲ್ವಾ? ಎಂತದು? ನೀನು ನನ್ನ ಅಣ್ಣ ಉತ್ತರ ಕುಮಾರ. ನಿನ್ನೆ ಸಂಜೆ ತನಕ ಅಷ್ಟೇ. ಇವತ್ತು ಬೆಳಗ್ಗಿನಿಂದ ನಾನು ಜನ ಬೇರೆ ಆಗಿದ್ದೇನೆ. ಜನ ಬೇರೆ? ಉತ್ತರ ಭೂಪ. ಉತ್ತರ ಭೂಪದ? ಹೌದು. ಉತ್ತರ ಭೂಪ ಅಂತ ಹೇಳಲಿಕ್ಕೆ ನಮ್ಮ ತಂದೆಯವರಿಲ್ವಾ? ಅವರಲ್ವ ಭೂಪರು? ನಿನಗೆ ಸಂಗತಿಯೇ ಗೊತ್ತಿಲ್ಲ. ಇವತ್ತು ಬೆಳಗ್ಗಿನ ಸರಳ ಸಮಾರಂಭ ಒಂದರಲ್ಲಿ ಅಧಿಕಾರ ಹಸ್ತಾಂತರಿಸಲ್ಪಟ್ಟಿದೆ. ಹೌದೌದು, ಅಧಿಕಾರ ಹಸ್ತಾಂತರಿಸಲ್ಪಟ್ಟಿದೆ. ಹಾಗಾಗಿ ಹೌದು ಅಣ್ಣಯ್ಯ, ಸುಮ್ಮನೆ ಏನಾದ್ರೂ ಹೇಳ್ಬೇಡ. ಯಾಕೆ? ಅಧಿಕಾರ ಹಸ್ತಾಂತರ ಆದ್ರೆ ನಮಗೆ ಗೊತ್ತಿಲ್ಲದೆ ಇರ್ತದ? ಮನೆಯಲ್ಲಿದ್ದವರಿಗೂ ಹೇಳುದಿಲ್ವಾ? ಅದಕ್ಕೆ ನಾನು ಹೇಳಿದ್ದು ಸರಳ ಸಮಾರಂಭದಲ್ಲಿ ಎಲ್ರಿಗೂ ಗೊತ್ತಾಗುವಂತೆ ಅಧಿಕಾರ ಹಸ್ತಾಂತರ ಆದ್ರೆ ಅದು ಸರಳ ಸಮಾರಂಭ ಆಗುದಿಲ್ಲ, ವೈಭವದ ಸಮಾರಂಭ ಆಗ್ತದೆ. ಬೆಳಗ್ಗೆ ನಡೆದ ಸರಳ ಸಮಾರಂಭ ಒಂದರಲ್ಲಿ ಅಧಿಕಾರ ಹಸ್ತಾಂತರ ನಿಮ್ಮ ಅವಗಾಹನೆಗೆ ಈಗ ಬರ್ತಾ ಇರುವುದು. ಗುಪ್ತ ಗುಪ್ತ ಸಮಾರಂಭ ಅಂತ ಹೇಳಿದ್ರೆ ಇನ್ನೂ ಚೆಂದ. ಉತ್ತರ ಭೂಪನಾನು. ಓ, ಭೂಪ ಇಲ್ಲಿಗೆ ಬಂದದ್ದು ಗೊತ್ತಾಯ್ತಾ? ಉತ್ತರ